ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಐಟಿಸಿಪಿ ಸಿವಿಲ್ ಇಂಜಿನಿಯರಿಂಗ್ ಪೋಸ್ಟನ್ನು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಒಂದು ಅಡ್ಮಿನಿಸ್ಟ್ರೇಷನ್ ಅವರು ಭರ್ತಿ ಮಾಡ್ತಾ ಇದ್ದು, ಈ ಭರ್ತಿ ಮಾಡ್ತಿರ್ತಕ್ಕಂಥ ಪೋಸ್ಟ್ ಬಂದ್ಬಿಟ್ಟು ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್ ಡಿಪಾರ್ಟ್ಮೆಂಟ್ ಅಥವಾ ಆಫೀಸಲ್ಲಿ ಇದಕ್ಕೆ ಭರ್ತಿ ಮಾಡ್ತಾ ಇದ್ದಾರೆ. ನೀವು ಆಯ್ಕೆ ಆದ್ಮೇಲೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡೋಕ್ಕಾಗುತ್ತೆ. ಇದಕ್ಕೆ ನೀಡ್ತಿರ್ತಕ್ಕಂಥ ಸ್ಯಾಲರಿ ಬಂದ್ಬಿಟ್ಟು ರಿವೈಸ್ಡ್ ಪೇ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ 56,100 ರಿಂದ 1,77,500 ರೂಪಾಯಿ. ಇದು ಲೆವೆಲ್ 10 ಪೇ ಆಗಿದೆ. ಹಾಗೆ ಈ ಒಂದು ಏಜ್ ಕ್ರೈಟೀರಿಯಾ ಈ ರೀತಿಯಾಗಿದೆ, 35 ವರ್ಷಕ್ಕಿಂತ ಮೇಲ್ಪಟ್ಟಿರಬಾರದು. ನೀವು ಕ್ಲೋಸಿಂಗ್ ಡೇಟ್ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಿದರೆ, ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ ಅವರಿಗೆ 38 ವರ್ಷ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಹಾಗೆ 40 ವರ್ಷ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಸ್ ಸಿ ಕ್ಯಾಂಡಿಡೇಟ್ ಅವರಿಗೆ. ಇನ್ನು ರಿಲ್ಯಾಕ್ಸೇಬಲ್ ಏಜ್ ಬಂದ್ಬಿಟ್ಟು 5 ವರ್ಷ ಕೊಟ್ಟಿದ್ದಾರೆ. ಇದು ಗೌರ್ಮೆಂಟ್ ಸರ್ವೆಂಟ್ ಅವರಿಗೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅವರಿಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ. ಬೇಕಿರ್ತಕ್ಕಂಥ ವಿದ್ಯಾರ್ಹತೆ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಹೊಂದಿರಬೇಕಾಗುತ್ತೆ. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಲಾಗಿದೆ. ನೀವು ಜಾಯ್ನ್ ಆದ್ಮೇಲೆ ಮಾಡಬೇಕಾದಂತ ಡ್ಯೂಟೀಸ್ ಈ ರೀತಿಯಾಗಿದೆ: ಟು ಕ್ಯಾರಿ ಔಟ್ ಬೇಸಿಕ್ ಅಂಡ್ ಅಪ್ಲೈಡ್ ರಿಸರ್ಚ್ ಇನ್ ಸಿವಿಲ್ ಇಂಜಿನಿಯರಿಂಗ್. ನಿಮಗೆ ಅಸೈನ್ ಮಾಡಿರ್ತಕ್ಕಂಥ ಪ್ರೊಜೆಕ್ಟ್ ಮೇಲೆ ನೀವು ರಿಸರ್ಚ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಪ್ರೊಬೇಷನರಿ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ. ಇದು ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಪುಣೆಯಲ್ಲಿದೆ. ಅದರ ಡೀಟೇಲ್ಸ್ ಅಲ್ಲಿ ಈ ಒಂದು ಪೋಸ್ಟ್ ಗೆಜೆಟೆಡ್ ಎ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದ್ದು ಇದು ಪರ್ಮನೆಂಟ್ ಪೋಸ್ಟ್ ಅಂತ ಇಲ್ಲಿ ಹೇಳಲಾಗಿದೆ. ಖಾಲಿ ಇರತಕ್ಕಂಥ ಪೋಸ್ಟ್ಗಳು 24. ಇದು ಟೋಟಲ್ ಖಾಲಿ ಇರತಕ್ಕಂಥ ಪೋಸ್ಟ್ಗಳ ಸಂಖ್ಯೆ. ಈ 24 ಪೋಸ್ಟ್ಗಳನ್ನ ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ: ಯು ಆರ್ ಅವರಿಗೆ 12, ಇಡಬ್ಲ್ಯೂಎಸ್ ಅವರಿಗೆ 1, ಒಬಿಸಿ ಅವರಿಗೆ 5, ಎಸ್ ಸಿ ಅವರಿಗೆ 3, ಎಸ್ ಟಿ ಅವರಿಗೆ 3, ಪಿ ಎಚ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರಿಗೆ 1 ಪೋಸ್ಟ್ ಅನ್ನ ಇಲ್ಲಿ ರಿಸರ್ವ್ ಮಾಡಲಾಗಿದೆ. ಇನ್ನು ಪಿ ಎಚ್ ರಿಸರ್ವೇಷನ್ ಡೀಟೇಲ್ಸ್ ಈ ರೀತಿಯಾಗಿದೆ: ಪಿ ಎಚ್ ರಿಸರ್ವೇಷನ್ ಅಲ್ಲಿ ಡೆಫ್ ಅಂಡ್ ಹಾರ್ಡ್ ಆಫ್ ಹಿಯರಿಂಗ್ ಇದ್ದವರು ಈ ಒಂದು ಪೋಸ್ಟ್ ಅನ್ನ ಅಪ್ಲೈ ಮಾಡಬಹುದು. ಈ ಪೋಸ್ಟ್ ಅನ್ನ ತಾವು ಅಪ್ಲಿಕೇಬಲ್ ಆಗಿದ್ರೆ ಅಪ್ಲೈ ಮಾಡೋದಕ್ಕೆ ಕೊಟ್ಟಿರತಕ್ಕಂಥ ಲಾಸ್ಟ್ ಡೇಟ್ ಬಂದ್ಬಿಟ್ಟು 12/3/2020. ಹಾಗೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಡೀಟೇಲ್ಸ್ ಅನ್ನ ನಾವು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ನೋಡ್ಕೊಂಡ್ಬಿಟ್ಟು ತಾವು ಅಪ್ಲಿಕೇಬಲ್ ಇದ್ರೆ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಯಾವ ರೀತಿಯಾದಂತ ಒಂದು ಜಾಬ್ ಇನ್ಫಾರ್ಮೇಶನ್ ನಿಮ್ಗೆ ಬೇಕಂತ ಹೇಳ್ಬಿಟ್ಟು ಹಾಗೆ ಇದನ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.